ದರ್ಶನ್ ಅವರಿಗೆ ಒಂದು ತುಂಬಾ ಸುಂದರವಾಗಿ ಕ್ಯೂಟ್ ಆಗಿ ಕಾಣಿಸುವಂತ ಸಿನಿಮಾ ಅದು ದರ್ಶನ್ ಅವ್ರಿಗೆ ಮೀಸೆಲ್ಲ ತೆಗೆಸ್ಬಿಟ್ಟು ಶೂಟ್ ಮಾಡೋಣ ಅಂತ ನಾವು ಪೂಜೆ ಪೂಜೆ ದಿನ ಶೇವ್ ಮಾಡಬೇಕು ಅವ್ರಿಗೆ ಮನ್ಸಿಲ್ಲ ಅವ್ರ ತಾಯಿಯವರು ಹೇಳ್ತಾರೆ ಇಲ್ಲ ಅವರು ಶೇವ್ ಮಾಡೋದು ಬೇಡ ತುಂಬ ಅತ್ಯುತ್ತಮವಾದ ಸಾಂಗ್ಗಳು ಕೊಡ್ತಾರೆ ಎಲ್ಲ ನಾವು ಫುಲ್ ಬೆಂಗ್ಳೂರಲ್ಲೇ ಶೂಟ್ ಮಾಡ್ತೀವಿ ಅದನ್ನು ಆ ಪಿಚ್ಚರ್ ಇಟ್ಟು ಕೂಡ ಆಗುತ್ತೆ ಆ ಸಿನಿಮಾ ಆ ಮುರಳಿ ಮೋಹನ್ ಅವರು ತುಂಬ ಚೆನ್ನಾಗಿ ಡೈಲಾಗ್ಸ್ ಬರ್ತಿದ್ರು ಸೊ ಅವ್ನಿಗೆ ಇಷ್ಟ ಆಗುತ್ತೆ ಅಂದರೆ ಇಷ್ಟ ಆಗುತ್ತೆ ಅವರಿಗೆ ಇಷ್ಟ ಇಲ್ಲ ಅಂದರೆ ಅವ್ರು ಯಾವುದೇ ಕಾರಣಕ್ಕೋನ ಹತ್ರನೇ ಸೇರಿಸಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾವು ಟೂ ತೌಸಂಡಲ್ಲಿ ಐ ಥಿಂಕ್ ಸೊ ಟೂ ತೌಸಂಡ್ ಅನಿಸುತ್ತೆ ಲಾಲಿಯಾಡು ಆಡು ಅಂತ ಹೇಳಿದೆ ಒಂದು ಸಿನಿಮಾ ಎಚ್ ವಾಸು ಡೈರೆಕ್ಟ್ರು ಅವರು ಪ್ರೊಡ್ಯೂಸರು ಅಜಯ್ ಕುಮಾರು ಸ್ಟೋರಿ ರೈಟ್ರು ಈಗೇನು ನನ್ನ ಸ್ನೇಹಿತ ಮುರಳಿ ಮೋಹನು ಡೈಲಾಗ್ ರೈಟರ್ ಆ ಸಿನಿಮಾಗೆ ತುಂಬ ಉತ್ತಮವಾದ ಚಿತ್ರ ಅದು ನಾವು ಕೆಲಸ ಮಾಡಿದ್ದು ನಮ್ಮ ಕೆರಿಯರಲ್ಲಿ ಕೂಡ ಹಾಗೆ ದರ್ಶನ್ ಅವ್ರಿಗೆ ಒಂದು ತುಂಬಾ ಸುಂದರವಾಗಿ ಕ್ಯೂಟಾಗಿ ಕಾಣಿಸೋಂಥ ಸಿನ್ಮಾ ಅದು ಆರ್ ಗಿರಿ ಅವರು ಕ್ಯಾಮ್ರಾಮ್ಯಾನು ಆ ಸಿನಿಮಾ ಓಪನಿಂಗ್ ಪೂಜೆ ದಿನ ನಾವು ಎಲ್ಲ ಹಿಂದಿನ ದಿನ ನಾವು ಆ ಸಿನಿಮಾ ಡಿಸೈನ್ ಮಾಡಬೇಕಾದ್ರೆ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಜಸ್ಟರ್ ಅವರಿಗೆ ಮೀಸೆ ಎಲ್ಲ ತೆಗೆಸ್ಬಿಟ್ಟು ಶೂಟ್ ಮಾಡೋಣ ಅಂತ ಅಂದರೆ ಅವನೊಬ್ಬ ಸಿಂಗರು ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾನೆ ಅಂತ ಆಗ ಚೆನ್ನಾಗಿದ್ರು ಅವರು ಆದರೆ ಅವರು ದಾಡಿ ಮೀಸೇಜ್ ಲೈಟಾಗಿ ದಾಡಿ ಬಿಟ್ಟಿದ್ರು ಇದು ನಾವು ಪೂಜೆ ಪೂಜೆ ದಿನ ಶೇವ್ ಮಾಡಬೇಕು ಅವರಿಗೆ ಮನಸ್ಸಿಲ್ಲ ಸಾರ ಶೇವ್ ಮಾಡಿಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತ ಅವ್ರ ತಾಯಿಯವರು ಹೇಳ್ತಾರೆ ಇಲ್ಲ ಅವರು ಶೇವ್ ಮಾಡೋದು ಬೇಡ ಅಮ್ಮ ಇಲ್ಲಮ್ಮ ಅದು ಶೇವ್ ಮಾಡಿದ್ರೆ ಅವನು ತುಂಬ ಚೆನ್ನಾಗಿ ಕ್ಯೂಟಾಗಿ ಒಬ್ಬ ಸಿಂಗರು ಹಾಡು ಹೇಳ್ತಾನೆ ಇದು ಅಂದರೆ ನೋಡಿ ಬೇಕಾದ್ರೆ ನೀವು ಪೋಸ್ಟರ್ಸು ಅದೆಲ್ಲ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತೇಳಿದೆ ಶೂಟಿಂಗ್ ದಿನ ಇದರಲ್ಲಿ ಎಲ್ಲಿ ಇಸ್ಕಾನಲ್ಲಿ ಪೂಜೆ ಬಂದಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಬೇಸರ ಆಗುತ್ತೆ ಏನಿದು ಶೇವ್ ಮಾಡಿಸ್ತಾರಲ್ಲ ಅಂತ ಆಮೇಲೆ ಕನ್ವಿನ್ಸ್ ಮಾಡ್ತೀವಿ ಕನ್ವಿನ್ಸ್ ಮಾಡಾದ್ಮೇಲೆ ಹೋಗ್ತಾರೆ ಹೋಗಿದೆ ನೀಟಾಗಿ ಶೇವ್ ಮಾಡ್ಕೊಂಬರ್ತಾರೆ ಶೇವ್ ಮಾಡ್ಕೊಂಬಂದಾದ್ಮೇಲೆ ಶೂಟ್ ಮಾಡ್ತೀವಿ ಆಮೇಲೆ ಆ ಫೋಟೋಸ್ ತೆಗೆದ್ವಿ ಇವತ್ತು ಸುಮಾರು ಕಡೆ ಅದು ನೀವು ಇದರಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಯ ಆ ಬಾಯಲ್ಲಿ ಒಂದು ರೋಸ್ ಇಟ್ಕೊಂಡಿರೋ ಫೋಟೋಸು ಅದೆಲ್ಲ ಬರುತ್ತೆ ಅವ್ರದ್ದು ಮೀಸೆ ತೆಗೆದಿರುತ್ತೆ ತುಂಬ ಕ್ಯೂಟಾಗಿ ಸ್ಮಾರ್ಟಾಗಿ ಕಾಣಿಸ್ತಾ ಕಾಣಿಸ್ತಾರೆ ಅದರಲ್ಲಿ ಅದು ಒಳ್ಳೊಳ್ಳೆ ಸಾಂಗ್ಸು ತುಂಬ ಚೆನ್ನಾಗಿತ್ತು ಸಾಧು ಕೋಕಿಲ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಅತ್ಯುತ್ತಮವಾದ ಸಾಂಗ್ಗಳು ಕೊಡ್ತಾರೆ ಎಲ್ಲ ನಾವು ಫುಲ್ ಬೆಂಗ್ಳೂರಲ್ಲೇ ಶೂಟ್ ಮಾಡ್ತೀವಿ ಅದನ್ನು ನಾವು ಇನ್ ಟೈಮಲ್ಲಿ ಏನು ಅಂದ್ಕೊಂಡಿದ್ವಿ ಅದು ಅದರ ಥರನೇ ಆಗುತ್ತೆ ಆ ಪಿಕ್ಚರ್ ಇಟ್ಟು ಕೂಡ ಆಗುತ್ತೆ ಆ ಸಿನಿಮಾ ಆ ಮುರಳಿ ಮೋಹನ್ ಅವರು ತುಂಬ ಚೆನ್ನಾಗಿ ಡೈಲಾಗ್ಸ್ ಬರ್ತಿದ್ರು ಒಂದು ಕಾಮಿಡಿ ಇದೆ ಆಯಿತು ಫ್ಯಾಮಿಲಿ ಸೆಂಟಿಮೆಂಟ್ ಇತ್ತು ಪಿಚ್ಚರ್ ಆಗುತ್ತೆ ಅದು ಆ ಸಿನಿಮಾ ಆಗುತ್ತೆ ಅದಾದಮೇಲೆ ಒಂದು ಎರಡು ಮೂರು ಸಿನಿಮಾ ಅವಕಾಶಗಳು ಬಂತು ಬಟ್ ಟೈಮ್ ನಾನು ಬೇರೆ ಬೇರೆ ಸಿನಿಮಾಗಳಾಗೋದ್ರಿಂದ ದರ್ಶನ್ ಅವ್ರ ಸಿನಿಮಾ ಮಾಡೋಕ್ಕಾಗಲಿಲ್ಲ ಅದು ಹಂಡ್ರೆಡ್ ಡೇಸ್ ಆಗುತ್ತೆ ಹಾಂ ಹೌದು ಆ ಸಿನಿಮಾ ಚೆನ್ನಾಗಿ ಓಡುತ್ತೆ ಒಳ್ಳೆಯ ವಾಸುಗೆ ಹೆಚ್ಚು ವಾಸುಗೂ ಒಳ್ಳೆ ಹೆಸರು ಬರುತ್ತೆ ಆ ಕೆಲಸ ಮಾಡಿದವ್ರಿಗೆಲ್ಲ ಒಳ್ಳೆ ಹೆಸ್ರು ಕೂಡ ಸಿಗುತ್ತೆ ಅದರಲ್ಲಿ ಆ ಸಿನಿಮಾ ದರ್ಶನ್ ನೀವು ನೋಡಿರೋ ದರ್ಶನ್ ತುಂಬಾ ಸ್ಟ್ರೇಟ್ ಫಾರ್ವರ್ಡು ಸೊ ಅವ್ನಿಗೆ ಇಷ್ಟ ಆಗತ್ತೆ ಅಂದ್ರೆ ಇಷ್ಟ ಆಗತ್ತೆ ಅವರಿಗೆ ಇಷ್ಟ ಇಲ್ಲ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಅವ್ರನ್ನ ಹತ್ರನೇ ಸೇರ್ಸಲ್ಲ ಮೊದ್ಲಿಂದನೂ ಮೊದ್ಲಿಂದನೂ ಹಂಗೆ ಅವರು ಅಷ್ಟೇ ತುಂಬಾ ಜನಕ್ಕೆ ಎಲ್ಪ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಅವರು ಎಲ್ಪ್ ಮಾಡೋದು ಅದೆಲ್ಲ ತುಂಬ ಸ್ನೇಹಿತರಿಗೆ ಅವ್ರಿಗೆ ಇವರಿಗೆಲ್ಲ ತುಂಬ ಜಾಸ್ತಿ ಹೇಳ್ಕೊಳಲ್ಲ ಅವ್ರದ್ದು ಒಳ್ಳೆಯ ವ್ಯಕ್ತಿತ್ವ ಇತ್ತೀಚಿನ ಸಿನಿಮಾಗಳಲ್ಲಿ ನೀವು ಯಾವುದು ಇಲ್ಲ ಆ್ಯಕ್ಚುಲಿ ಯಜಮಾನ ಸಿನಿಮಾ ವರ್ಕ್ ಮಾಡೋಕ್ಕೆ ಅಂತ ಹೇಳಿ ನನಗೆ ಕೇಳಿದರು ನಮ್ಮ ಮೈಸೂರು ಸುರೇಶ್ ಅಂತ ಮ್ಯಾನೇಜರ್ ಇದ್ದಾರೆ ಅವ್ರ ಮೂಲಕ ಸೊ ನಾನು ಹೋಗಿ ಮಾತಾಡ್ಕೊಂಡು ಬಂದಿದ್ದೆ ಬಿ ಸುರೇಶ್ ಅವ್ರ ಹತ್ರ ಬಟ್ ಏನು ಅಂದರೆ ನಂದು ಈ ಕಿಸ್ ಅಂತ ಒಂದು ಸಿನಿಮಾ ಕೆಲಸ ಇದೆ ಆ ಸಿನಿಮಾ ಡೇಟ್ ಅಡ್ಜಸ್ಟ್ ಆಗಲಿಲ್ಲ ಏನಕ್ಕೆ ನಮ್ಮದು ಪಾಪ ಹುಡುಗಿ ಇನ್ನೊಂದು ಸ್ಕೂಲ್ನಲ್ಲಿ ಓದ್ತಾ ಇದ್ದು ಎಸ್ ಎಸ್ ಎಲ್ ಸಿ ಅವಳದು ಸ್ಕೂಲು ರಿಕ್ವೆಸ್ಟ್ ಮಾಡಿ ನಾವು ಶೂಟ್ ಮಾಡ್ತಾಯಿದ್ವಿ ಅವರ ಸ್ಕೂಲ್ನಲ್ಲಿ ಅವಳಿಗೆ ರಜೆ ತಗೊಂಡು ಆಮೇಲೆ ನಮ್ಮ ಸಿನಿಮಾ ಮಾಡಬೇಕಾದ್ರೆ ಪಾಪ ಹೀರೋಗೆ ಒಂದು ಚೇಜಿಂಗ್ ದೃಶ್ಯದಲ್ಲಿ ಕಾಲು ಟ್ವಿಸ್ಟ್ ಆಗೋಯ್ತು ಸೊ ನಾವು ಅಂದ್ಕೊಂಡಿದ್ದ ಪ್ರ ಟೈಮಲ್ಲಿ ಆ ಪ್ರಾಜೆಕ್ಟ್ ಮುಗಿಲಿಲ್ಲ ಸೊ ಈ ಸಿನಿಮಾ ಹೋಗೋಕ್ಕಾಗಲಿಲ್ಲ ಹಾಗಾಯಿತು ಇವತ್ತು ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ ಇದಿದೆ ಎಲ್ಲೇ ಸಿಕ್ಕಿದ್ರು ಕಡಿಮೆ ನಾನು ಕೆಲಸ ಮಾಡಿರೋದು ಅಲ್ಲಿ ಎಲ್ಲ ಹೀರೋಗಳು ಕೆಲಸ ಮಾಡಿದ್ದೀನಿ ಆದರೆ ಕೆಲವು ಇದೆಲ್ಲ ಕಡಿಮೆ